ವಿಜಯ ದಿವಸ ಪಾಕಿಸ್ತಾನದ ಹುಟ್ಟಡಗಿಸಿದ ಭಾರತೀಯ ಯೋಧರ ರೋಚಕ ಕಥೆಯನ್ನ ನಾನು ನಿಮಗೆ ಹೇಳ್ತೇನೆ ಕಾರ್ಗಿಲ್ ಯುದ್ಧದ ಗೆಲುವಿಗೆ ಇಂದು 23 ವರ್ಷ ಕಾರ್ಗಿಲ್ ಯುದ್ಧ ಬಹುತೇಕ ಎಲ್ಲರ ಮನದಲ್ಲೂ ಅಚ್ಚಳಿಯದೆ ಉಳಿದಿದೆ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಹೀರೋಗಳನ್ನು ನೆನಪು ಮಾಡಿಕೊಂಡು ಅವರಿಗೆ ಗೌರವ ಸಲ್ಲಿಸುವ ದಿನ ಕಾಶ್ಮೀರದ ನೆಲದಲ್ಲಿ ವಿಜಯ ಪತಾಕೆ ಹಾರಿಸಿದ ನಮ್ಮ ಹೆಮ್ಮೆಯ ಯೋಧರಿಗೆ ದೊಡ್ಡ ಸಲಾಮ್ ಯಾಕಾಗಿ ಕಾರ್ಗಿಲ್ ಯುದ್ಧ ಕಾರ್ಗಿಲ್ ಭಾರತದ ಮುಕುಟ ಮಣಿಯಂತಿರುವ ಕಾಶ್ಮೀರದಲ್ಲಿದೆ 1999 ರ ಫೆಬ್ರವರಿ ತಿಂಗಳಿನಲ್ಲಿ ಪಾಕಿಸ್ತಾನ ಸೇನೆಯು ಎಂದಿನಂತೆ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸಿತು ಗಡಿ ನಿಯಂತ್ರಣ ರೇಖೆಯ ಭಾರತದ ಬದಿಯಲ್ಲಿರುವ ಶಿಬಿರಗಳ ಮೇಲೆ ಆಕ್ರಮಣಕ್ಕೆ ತನ್ನ ಪಡೆಗಳನ್ನು ಕಳಿಸಿತು ಇದು ಭಾರತ ಪಾಕ್ ಯುದ್ಧಕ್ಕೆ ನಾಂದಿಯಾಯಿತು 3 ತಿಂಗಳುಗಳ ಕಾಲ ನಡೆದ ಆಪರೇಷನ್ ವಿಜಯ 1999 ರ ಜುಲೈ 26 ರಂದು ಅಂತ್ಯವಾಯಿತು ಎರಡನೇ ವಿಶ್ವಯುದ್ಧದ ಬಳಿಕ ಅಪಾರ ಶಸ್ತ್ರಾಸ್ತ್ರ ಬಳಸಿದ ಯುದ್ಧ ಇದಾಗಿದೆ ಕಾರ್ಗಿಲ್ ಪರ್ವತದ ಪ್ರದೇಶದಲ್ಲಿ ಯುದ್ಧ ನಡೆಯುವಾಗ -10 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಅಂತಹ ಕೊರೆಯುವ ಚಳಿಯಲ್ಲೂ ನಮ್ಮ ವೀರ ಯೋಧರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ನಡೆಸುತ್ತಾರೆ 3 ತಿಂಗಳುಗಳ ಕಾಲ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಲೇ ಹೆದ್ದಾರಿಯವರೆಗೆ ನುಗ್ಗಿ ಬಂದಿದ್ದ ಪಾಕ್ ಸೇನೆಯನ್ನು ಭಾರತೀಯ ಸೇನೆ ಕೆಚ್ಚೆದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತ್ತು ಈ ಯುದ್ಧದಲ್ಲಿ ಭಾರತದ 527 ಯೋಧರು ವೀರ ಮರಣ ಹೊಂದುತ್ತಾರೆ 1300 ಕ್ಕೂ ಹೆಚ್ಚು ಯೋಧರು ಗಾಯಗೊಳ್ಳುತ್ತಾರೆ ವೀಕ್ಷಕರೇ ಯಾಕಾಗಿ ಕಾರ್ಗಿಲ್ ಜಗತ್ತಿನ ಅತ್ಯಂತ ವಿಶಿಷ್ಟ ಯುದ್ಧ ಅಂತ ನಾನು ನಿಮಗೆ ಹೇಳ್ತೇನೆ ಬೆಟ್ಟದ ಮೇಲೆ ಕುಳಿತಿದ್ದ ಪಾಕ್ಗೆ ಯುದ್ಧ ಮಾಡಲು ಹೆಚ್ಚು ಅನುಕೂಲ ಆಗಿತ್ತು ಆದರೆ ಬೆಟ್ಟಗಳ ತಳಭಾಗದಿಂದ ಮೇಲಕ್ಕೆ ಹೋಗುವುದು ಭಾರತೀಯ ಸೈನಿಕರಿಗೆ ಅತ್ಯಂತ ಕಷ್ಟದಾಯಕವಾಗಿತ್ತು ಮತ್ತು ಗುಂಡುಗಳನ್ನ ಹೊತ್ತು ಬೆಟ್ಟ ಹತ್ತಿ ಪಾಕ್ ಸೈನಿಕರನ್ನ ಬಗ್ಗುಬಡಿದದ್ದು ಪ್ರಪಂಚದ ಯುದ್ಧ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಟೈಗರ್ ಹಿಲ್ ಪ್ರದೇಶವನ್ನು ವಶಕ್ಕೆ ಪಡೆದಿದ್ದು ಭಾರತೀಯ ಸೇನೆಗೆ ಸಿಕ್ಕ ಅತಿ ದೊಡ್ಡ ಜಯ ಬಳಿಕ ಇನ್ನಿತರ ಪ್ರದೇಶವನ್ನು ಒಂದೊಂದಾಗಿ ತನ್ನದಾಗಿಸಿಕೊಂಡ ಭಾರತೀಯ ಸೇನೆಯು ತನ್ನ ತಾಕತ್ತು ಏನು ಎಂಬುದನ್ನು ಪಾಕಿಸ್ತಾನಕ್ಕೆ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿತು ಭಾರತದ ಇತಿಹಾಸದಲ್ಲಿ ಎಮರ್ಜೆನ್ಸಿ ಬ್ರಾಡ್ಕಾಸ್ಟ್ ಜರ್ನಲಿಸಂ ಮೂಲಕ ದೂರದರ್ಶನದಲ್ಲಿ ಪ್ರಸಾರವಾದ ಮೊದಲ ಯುದ್ಧ ಇದಾಗಿದೆ ಭಾರತದ ಪರವಾಗಿ ಕೆಚ್ಚೆದೆಯ ಹೋರಾಟ ಪ್ರದರ್ಶಿಸಿದ ಕ್ಯಾಪ್ಟನ್ ಬಾತ್ರ ಹೇಳ್ತಾರೆ ಒಂದು ನಾನು ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರುತ್ತೇನೆ ಅಥವಾ ನನ್ನನ್ನು ತ್ರಿವರ್ಣ ಧ್ವಜದಲ್ಲಿ ಸುತ್ತಿ ತರಲಾಗುವುದು ಆದರೆ ನಾನು ಖಂಡಿತವಾಗಿಯೂ ಬಂದೇ ಬರುತ್ತೇನೆ ಇದು ಯುದ್ಧದ ಸಮಯದಲ್ಲಿ ಹೋರಾಡಿದ ವೀರ ಯೋಧರ ಹುರುಪನ್ನು ನಮ್ಮ ಕಣ್ಣ ಮುಂದಿಡುತ್ತದೆ ಕಾರ್ಗಿಲ್ ಈ ಪದವೇ ಭಾರತೀಯರನ್ನು ರೋಮಾಂಚನಗೊಳಿಸುತ್ತದೆ ಭಾರತೀಯ ಯೋಧರ ಹೋರಾಟದ ಛಲ ಶಕ್ತಿಗೆ ಸಾಕ್ಷಿಯಾದ ಯುದ್ಧವದು ಕಾರ್ಗಿಲ್ ಯೋಧರ ತ್ಯಾಗ ಬಲಿದಾನ ಮರೆಯಲಾಗದು ಕಾರ್ಗಿಲ್ ವಿಜಯ ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕ ಕಾರ್ಗಿಲ್ ವಿಜಯ ದಿವಸ ನಮ್ಮೆಲ್ಲರಲ್ಲೂ ಧೈರ್ಯವನ್ನ ತುಂಬುತ್ತದೆ ಕಾರ್ಗಿಲ್ ವಿಜಯ ದಿವಸದಂದು ನಾವು ವೀರ ಯೋಧರ ತ್ಯಾಗ ಬಲಿದಾನವನ್ನು ನೆನಪು ಮಾಡಿಕೊಳ್ಳುತ್ತೇವೆ ಅದಿಷ್ಟು ಯುವಕರಿಗೆ ಕಾರ್ಗಿಲ್ ಯುದ್ಧ ಸೈನ್ಯ ಸೇರಲು ಪ್ರೇರಣೆ ನೀಡಿದೆ ದೇಶದಲ್ಲಿ ದೊಡ್ಡ ಯುವ ಸಮೂಹವೇ ಅಗ್ನಿಪಥ ಯೋಜನೆಯ ಮೂಲಕ ಸೈನ್ಯ ಸೇರಲು ಸಜ್ಜಾಗಿ ನಿಂತಿದೆ ಅಗ್ನಿಪಥ ಯೋಜನೆ ನಮ್ಮ ಯುವಕರಿಗೆ ದೇಶ ಸೇವೆ ಸಲ್ಲಿಸಲು ಮತ್ತು ರಾಷ್ಟ್ರೀಯ ಅಭಿವೃದ್ಧಿಗೆ ಕೊಡುಗೆ ನೀಡಲು ಜೀವತಾವಿದೆಯಲ್ಲಿ ಒಮ್ಮೆ ಅವಕಾಶವನ್ನು ಒದಗಿಸಿದೆ ಸದಾ ನಮ್ಮನ್ನು ಕಾಯುವ ಭಾರತೀಯ ಯೋಧರಿಗೆ ನಮನವನ್ನು ಸಲ್ಲಿಸೋಣ ಅವರಿಗೆ ಸದಾ ಬೆಂಬಲವಾಗಿ ನಾವಿರೋಣ ಅಲ್ಲವೇ ವೀಕ್ಷಕರೇ ಜೈ ಹಿಂದ್